ಕರಾವಳಿ ಕರ್ನಾಟಕದ ರೇಡಿಯೋ ಸ್ಟೇಷನ್ಗಳಲ್ಲಿ ಫೇವರೇಟ್ ಆಗಿರುವಂತಹ 93.5 ರೆಡ್ ಎಫ್ಎಂ ಮತ್ತು ಎಚ್ಡಿಎಫ್ಸಿ ಬ್ಯಾಂಕ್ ಸಹಯೋಗದೊಂದಿಗೆ ಕೋವಿಡ್ ಮಹಾಮಾರಿಯ ಜಾಗೃತಿ ಬಗ್ಗೆ ಸಹಿ ಅಭಿಯಾನ ಮಂಗಳೂರಿನ ಜಿಲ್ಲಾ ಪಂಚಾಯತ್ ಆವರಣದಲ್ಲಿ ನಡೆಯಿತು. ಇಡೀ ಜಗತ್ತು ಕೋವಿಡ್ ಮಹಾಮಾರಿಯಿಂದ ತತ್ತರಿಸಿ ಹೋಗಿದ್ದು ನಮಗೆಲ್ಲರಿಗೂ ತಿಳಿದ ವಿಷಯವಾಗಿದೆ. ಆದರೆ ಕೋವಿಡ್ ಬಗ್ಗೆ ಜಾಗೃತರಾಗಿರಬೇಕಾಗಿದ್ದು ನಮ್ಮೆಲ್ಲರ ಕರ್ತವ್ಯ. ಅಂತೆಯೇ ರೆಡ್ ಎಫ್ಎಂ ಮತ್ತು ಎಚ್ಡಿಎಫ್ಸಿ ಬ್ಯಾಂಕ್ ಸಹಯೋಗದೊಂದಿಗೆ ಕೋವಿಡ್ ಬಗ್ಗೆ ಜಾಗೃತಿ ಕಾರ್ಯಕ್ರಮವನ್ನು ಮಂಗಳೂರಿನ ನಗರದಲ್ಲಿಡೆ ಹಮ್ಮಿಕೊಂಡಿದ್ದಾರೆ. ಇಂದು ಜಿಲ್ಲಾ ಪಂಚಾಯತ್ನ ಆವರಣದಲ್ಲಿ ನಡೆದ ಅಭಿಯಾನವನ್ನು ಜಿಲ್ಲಾ ಪಂಚಾಯತ್ನ ಸಿಇಒ ಡಾಕ್ಟರ್ ಸೆಲ್ವಮಣಿ ಅವರು ಸಹಿ ಹಾಕುವ ಮೂಲಕ ಚಾಲನೆ ನೀಡಿದರು. ಬಳಿಕ ಮಾತನಾಡಿದ ಅವರು, ಕೋವಿಡ್ ಬಗ್ಗೆ ಜಾಗೃತಿ ಮುಖ್ಯ. ಎಲ್ಲರೂ ಸಾಮಾಜಿಕ ಅಂತರವನ್ನು ಕಾಪಾಡಿಕೊಂಡು ಮಾಸ್ಕ್ ಅನ್ನು ಬಳಸಿ ಎಂದು ಹೇಳಿದರು. ಕೋವಿಡ್ನಿಂದಾಗಿ ಲಾಕ್ಡೌನ್ ಸಂದರ್ಭವನ್ನು ನಾವೆಲ್ಲರೂ ಎದುರಿಸಬೇಕಾಗಿತ್ತು. ಅನಂತರ ಕಚೇರಿಗಳಿಗೆ ತೆರಳಿ ಅಲ್ಲಿ ಕೆಲಸ ನಿರ್ವಹಿಸುವುದು ಸರ್ಕಾರಿ ಅಧಿಕಾರಿಗಳಿಗೆ ಒಂದು ಸವಾಲಾಗಿತ್ತು. ಇನ್ನು ಈ ಬಾರಿಯ ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನ ಮಾಡುತ್ತಾರೆ. ಮತದಾನ ಮಾಡುವ ಸಂದರ್ಭದಲ್ಲಿ ಜಾಗೃತರಾಗಿರಿ ಎಂದು ಹೇಳಿದರು. ದಿನ ತಮಗೆಲ್ಲರಿಗೂ ಗೊತ್ತಿದೆ, ಮಾರ್ಚ್ ತಿಂಗಳಿಂದ ಇಲ್ಲಿ ಬರೀ ನಾವು ಕೊರೋನಾ ಮತ್ತು ಕೋವಿಡ್-19 ಒಂದು ಸಂಕಷ್ಟದಲ್ಲಿ ಇದ್ದೀವಿ. ಬಟ್ ಆವಾಗ ಎಲ್ಲರನ್ನೂ ಕೂಡ ಒಂದು ಅವೇರ್ನೆಸ್ ತುಂಬ ಚೆನ್ನಾಗಿ ಜನರೇಟ್ ಆಗಿದೆ. ಏನಂತ ಮಾಸ್ಕ್ ಎಲ್ಲರನ್ನು ಕೂಡ ಕಡ್ಡಾಯವಾಗಿ ಮಾಸ್ಕ್ ಬಳಸೋದು ಮತ್ತು ಹ್ಯಾಂಡ್ ಸ್ಯಾನಿಟೇಷನು ಸೋಷಿಯಲ್ ಡಿಸ್ಟೆನ್ಸಿಂಗನ್ನು ಬಳಸೋದೆಲ್ಲ ತುಂಬ ಚೆನ್ನಾಗಿ ಡೆವಲಪ್ ಆಯಿತು. ಇತ್ತೀಚಿನ ಕಾಲದಲ್ಲಿ ತಾವು ಹೇಳೋ ಥರ ಕಡದ ಒಂದು 2 ತಿಂಗಳಿಂದ ಇದು ಕಡಿಮೆ ಆಗ್ತಾ ಬರ್ತಾ ಇದೆ. ಸೊ ಯಾರು ಬಳಸ್ತಾ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಬಟ್ ನಾನು ಕೂಡ ಬೇರೆ ಬೇರೆ ಕಡೆ ಹೋಗುವಾಗ ನೋಡ್ತಾ ಇದ್ದೀವಿ. ಸೊ ಕಡಿಮೆ ಆಗ್ತಾ ಇದೆ. ಅದನ್ನು ಮತ್ತೆ ನಾವು ಅದನ್ನು ಜನರಿಗೆ ಒಂದು ಜಾಗೃತಿ ಮೂಡಿಸಿ ಇನ್ನೂ ಕೂಡ ಕೋವಿಡ್ ನಿರಂತರವಾಗಿ ನಾವು ಅದರಿಂದ ಹೊರಗೆ ಬಂದಿಲ್ಲ. ಸೊ ಒಂದು ವ್ಯಾಕ್ಸಿನ್ ಬರಬೇಕು ಅಥವಾ ಕಂಪ್ಲೀಟಾಗಿ ಈ ಸೊಸೈಟಿಯಿಂದ ಅಥವಾ ದೇಶದಿಂದ ಈ ಒಂದು ಕೊರೋನಾ ಹೋಗುವ ಬರೇ ನಾವು ಈ ಒಂದು ವಿಚಾರಗಳು ಫಾಲೋ ಮಾಡಲೇಬೇಕು. ಎಚ್ಡಿಎಫ್ಸಿ ಬ್ಯಾಂಕ್ನ ಕೊಟ್ಟಾರ ಚೌಕಿಯ ಬ್ರಾಂಚ್ ಹೆಡ್ ರಾಜೇಶ್ ಟಿ ಪಯ್ಯಪ್ರೋ ಮಾತನಾಡಿ, ಕೋವಿಡ್ ಮಹಾಮಾರಿಯಾಗಿದ್ದು ಎಲ್ಲರೂ ಈ ರೋಗದ ಬಗ್ಗೆ ಎಚ್ಚೆತ್ತುಕೊಳ್ಳಬೇಕು ಮತ್ತು ಜಾಗೃತರಾಗಿರಬೇಕು. ಎಚ್ಡಿಎಫ್ಸಿ ಬ್ಯಾಂಕ್ ಮತ್ತು ರೆಡ್ ಎಫ್ಎಂ ಸಹಯೋಗದೊಂದಿಗೆ ಜಾಗೃತಿ ಅಭಿಯಾನವನ್ನು ಮಾಡುತ್ತಿದ್ದೇವೆ. ಸಾಮಾಜಿಕ ಅಂತರ, ಮಾಸ್ಕ್ ಮತ್ತು ಸ್ಯಾನಿಟೈಸರ್ ಅನ್ನು ಬಳಸಿ ತಮ್ಮ ತಮ್ಮ ಸುರಕ್ಷತೆಗಳನ್ನು ಕಾಪಾಡಿಕೊಳ್ಳಿ ಎಂದು ಹೇಳಿದರು. ಯಾಕಂದರೆ ಕೋವಿಡ್ ಅನ್ನುವಂಥದ್ದು ಈಗ ಎಲ್ಲರಿಗೂ ಗೊತ್ತಿರುವ ಹಾಗೆ ತುಂಬ ದೊಡ್ಡ ಮಹಾಮಾರಿ ಅಂತಲೇ ಹೇಳ್ಬೋದು. ಹಾಗಾಗಿ ಇದರಲ್ಲಿ HDFC ಬ್ಯಾಂಕ್ ಇನ್ ಅಸೋಸಿಯೇಷನ್ ವಿತ್ ರೆಡ್ ಎಫ್ ಎಮ್ 93.5 ಜೊತೆಗೂಡಿ ನಾವು ಒಂದು ಈ ಉತ್ತಮವಾದ ಒಂದು ಕೆಲಸವನ್ನು ನಾವು ಮಾಡ್ತಾ ಇದ್ದೀವಿ. ಸೊ ಮೊದಲನೇದಾಗಿ ಏನಿರ್ತಾರೆ ಅಂದರೆ ಜನರು ಈಗ ಎಲ್ಲರೂ ಮರೆತು ಬಿಟ್ಟಿದ್ದಾರೆ ಕೋವಿಡ್ ಇಲ್ಲ ಅಂತಲೇ. ಆ ಥರ ಸಿಚುವೇಷನಲ್ಲಿ ಎಲ್ಲರೂ ಆ ಥರ ಮೈ ಮರೆತು ಒಂಥರ ಕಾಣಿಸ್ತಾ ಇದೆ ನನಗೆ ಮೇಲ್ನೋಟಕ್ಕೆ. ಸೊ ಅದಕ್ಕೋಸ್ಕರ ನಾವು ಈ ಅವೇರ್ನೆಸ್ ನಾವು ಇಲ್ಲಿ ಕ್ರಿಯೇಟ್ ಮಾಡ್ತೇವೆ. ಅದೊಂದು ಉತ್ತಮವಾದ ಕೆಲಸ ನಿಮ್ಮ ಜೊತೆ ಕೂಡ ನಾವು ಸೇರಿ. ಸೊ ಏನು ಹೇಳಕ್ಕೆ ಇಷ್ಟಪಡ್ತಂದರೆ ನಾವು ಎಲ್ಲಿ ಹೊರಗಡೆ ಹೋಗುವಾಗ ಕೂಡ ಎಲ್ಲೆಲ್ಲಿ ಪ್ರತಿಯೊಂದು ಜಾಗದಲ್ಲಿ ಕೂಡ ಎಲ್ಲಿ ಸ್ಯಾನಿಟೇಷನ್ ಅವೈಲೇಬಿಲಿಟಿ ಇದೆ ಅಲ್ಲಿ ಸ್ಯಾನಿಟೇಷನ್ ಮಾಡಿಸ್ಬೇಕು. ಮತ್ತು ಕೈ ಯಾವಾಗಲೂ ಕ್ಲೀನ್ ಇರಬೇಕು, ಮಾಸ್ಕ್ ಯಾವಾಗಲೂ ವೇರ್ ಮಾಡ್ತಾ ಇರಬೇಕು, ಮತ್ತು ಸೋಷಿಯಲ್ ಡಿಸ್ಟೆನ್ಸ್ ಕೂಡ ನಾವು ಮೇಂಟೈನ್ ಮಾಡಬೇಕಂತ ನಾನು ಎಲ್ಲರ ಹತ್ರ ಕೂಡ ಕೇಳ್ಕೊಳ್ತೇನೆ, ಕಳಕಳಿಯಿಂದ ಕೇಳ್ಕೊಳ್ತೇನೆ. ಈ ಸಂದರ್ಭ RJ ಪ್ರಸನ್ನ ಮತ್ತು RJ ಕೀರ್ತನ್ ಅವರು ಕಾರ್ಯಕ್ರಮವನ್ನು ನಿರೂಪಿಸಿದರು. ಇದೇ ವೇಳೆ ರೆಡ್ ಎಫ್ಎಂನ ಸಿಬ್ಬಂದಿ ವರ್ಗ ಮತ್ತು HDFC ಬ್ಯಾಂಕ್ನ ಕೊಟ್ಟಾರ ಚೌಕಿಯ ಬ್ರಾಂಚ್ನ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ನಾಗರಾಜ್, V4 News 24/7, ಮಂಗಳೂರು.